ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೇಣು ಜ್ಯೋತಿ ಲಾಗ್ಸ್ ಇವತ್ತು ನಾವು ನೈಟ್ ಎಲ್ಲಿ ಹೊರಟಿದ್ದೀವಿ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು ಬನ್ನಿ ನಿಮ್ಮನ್ನು ಕೂಡ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ನನ್ನ ಜೊತೆ ವಿಡಿಯೋದ ಕೊನೆ ತನಕ ನಿಮ್ಮ ನೀವು ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಮುದ್ದು ಕೂಡ ರೆಡಿಯಾಗಿದ್ದೀವಿ ಎಲ್ಲರೂ ರೆಡಿಯಾಗಿದ್ದೀವಿ ನೈಟು ಹೊರಡ್ತಾ ಇದ್ದೀವಿ ನಿಮಗೆ ಒಂದು ಪ್ಲೇಸಿಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಇದು ನಿಮಗೆ ಯೂಸ್ ಇಲ್ಲ ಅಂತ ಅನ್ನಿಸ್ಬೋದೇನೋ ಬಟ್ ಒಂದಲ್ಲ ಒಂದು ಟೈಮ್ನಲ್ಲಿ ಯೂಸಿಗೆ ಬರ್ಬೋದು ಅಂತ ಹೇಳಿ ನಾನು ಈ ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ ನನಗೆ ತುಂಬಾ ಖುಷಿಯಾಗಿತ್ತು ಹಾಗಾಗಿ ಇದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಬನ್ನಿ ಹಾಗಾದರೆ ಹೋಗಿ ಬರೋಣ ಇವಾಗ ನಾವು ಸಕ್ಕರೆ ಪಟ್ಟಣದ ಹತ್ರ ಬಂದ್ವಿ ಇಲ್ಲಿ ಪೆಟ್ರೋಲ್ ಹಾಕಿಸ್ಬೇಕಿತ್ತು ಹಾಗಾಗಿ ನಿಂತ್ಕೊಂಡಿದ್ದೀವಿ ಹಾಗೆ ಮುದ್ದನ್ನು ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೆ ನಾನು ಎಲ್ಲರೂ ಕೂಡ ಖುಷಿಯಾಗಿದ್ವಿ ಏನೋ ಸುಮ್ಮನೆ ತುಂಬ ದಿನ ಆಗಿತ್ತು ಹೊರಗಡೆ ಹೋಗ್ದೇನೆ ಅಂತ ಹೇಳಿ ಹೊರಟಿದ್ವಿ ಹಾಗೆ ನಿಮಗೆ ನಾನು ಪ್ಲೇಸ್ ತೋರಿಸಿದ ತಕ್ಷಣವೇ ವಿಡಿಯೋದಿಂದ ಸ್ಕಿಪ್ ಆಗಬೇಡಿ ಯಾಕಂದರೆ ಒಂದಲ್ಲ ಒಂದು ಟೈಮ್ನಲ್ಲಿ ನಿಮಗೆ ಯೂಸ್ ಆಗ್ಬೋದು ಅಥವಾ ಬೇರೆಯವ್ರಿಗೆ ಕೂಡ ನೀವು ಹೇಳ್ಬೌದು ಕಡೂರಿಂದ ನೀವೇನಾದರೂ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀರಾ ಅಂತಂದರೆ ಆ ರೂಟಲ್ಲೇ ಸಿಗುವಂಥದ್ದು ಇದು ಸೊ ಇವಾಗ ನಾವು ಕಡೂರಿಗೆ ಬಂದಿದ್ದೀವಿ ರಾತ್ರಿ ಅಂತೂ ಫುಲ್ ಲೈಟಿಂಗ್ 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 ಇತ್ತು ರೋಡಲ್ಲಿ ನನಗಂತೂ ಇದು ನೋಡಿ ತುಂಬ ಖುಷಿಯಾಯಿತು ಪೃಥ್ವಿ ವೀಡಿಯೋ ಇದ್ದ ಓಕೆ ಇವಾಗ ನಾವು ರೀಚ್ ಆಗಿದ್ದೀವಿ ನಿಮಗೆ ತೋರಿಸ್ತೀನಿ ನಾವೆಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿ ಎಸ್ ನಾವು ಬಂದಿರೋದು ಇವಾಗ ಮಸಾಲ ರೆಸ್ಟೋರೆಂಟ್ಗೆ ಸೊ ಇದು ಕಡೂರು ಮತ್ತು ಬ್ಯಾಂಗ್ಳೂರು ರೂಟಲ್ಲಿ ಏನಿದೆ ಅಲ್ಲಿ ಸಿಗುವಂಥದ್ದು ಹೊರಗಡೆ ನಾವು ತುಂಬ ದಿನ ಆಗಿತ್ತು ಊಟಕ್ಕೆ ಬರ್ದೇನೆ ಸೊ ಹಾಗಾಗಿ ಒಂದು ನೈಟ್ ಊಟ ಮಾಡೋಣ ಅಂತ ಹೇಳ್ಕೊಂಡು ಡಿನ್ನರಿಗೆ ಬಂದ್ವಿ ನನಗೆ ನೋಡೋಣ ಚೆನ್ನಾಗಿದ್ದರೆ ಊಟ ಮತ್ತು ಎಲ್ಲ ಚೆನ್ನಾಗಿದ್ದರೆ ನಿಮಗೂ ಕೂಡ ಶೇರ್ ಮಾಡೋಣ ಅಂತ ಹೇಳಿಕೊಂಡು ವಿಡಿಯೋನ ನಾನು ಮಾಡ್ತಾ ಹೋದೆ ನಂಗೆ ತುಂಬಾ ಇಷ್ಟ ಆಯಿತು ಅಲ್ಲಿಯ ಒಂದು ಎಲ್ಲ ಸಿಸ್ಟಮ್ ಮುಂದೆ ಹೇಳ್ತೀನಿ ನಿಮಗೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಟ್ರಾವೆಲ್ ಮಾಡೋರು ತುಂಬ ಜನ ಇರ್ತಾರೆ ಎಲ್ಲಾದರೂ ಹೊರಗಡೆ ಹೋದಾಗ ಹೋಟೆಲಲ್ಲಿ ಖಂಡಿತವಾಗ್ಲೂ ಊಟ ಮಾಡಲೇಬೇಕು ನಾವಲ್ವ ಸೊ ಹಾಗಾಗಿ ನಿಮಗೆ ಇದು ಯೂಸ್ ಆಗ್ಬೋದೇನೋ ಅಂತ ಹೇಳಿ ನಾನು ಮಾಡ್ತಾಯಿರೋದು ಮಸಾಲ ರೆಸ್ಟೋರೆಂಟ್ ಅಂತ ಹೇಳಿ ಆಗಲೇ ಹೇಳಿದೆ ನಾನು ನೋಡಿ ಇದರ ಎಂಟ್ರೆನ್ಸ್ ಈ ರೀತಿಯಾಗಿದೆ ರಾತ್ರಿ ಅಂತೂ ತುಂಬ ಚೆನ್ನಾಗಿ ಲೈಟಿಂಗ್ ಇತ್ತು ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ ಒಳಗಡೆ ಹೋಗ್ತಾ ಇದ್ದ ಹಾಗೆ ಈ ಕಡೆ ಲೆಫ್ಟ್ ಸೈಡಲ್ಲಿ ಎತ್ತಿನ ಗಾಡಿ ಇತ್ತು ಅದನ್ನು ಪ್ರತಿ ವಿಡಿಯೋ ಮಾಡಿಲ್ಲ ಇಲ್ಲೊಂದು ಬುದ್ಧನ ಪ್ರತಿಮೆ ಇದೆ ಒಂದು ರೀತಿ ಹಳ್ಳಿಯ ಒಂದು ಏನು ನೇಚರ್ ಏನಿದೆ ಅದನ್ನೆಲ್ಲ ಇದು ಮಾಡಿದ್ದಾರೆ ಇಲ್ಲಿ ಸೆಟ್ ಮಾಡಿದ್ದಾರೆ ಚಿಕ್ಕ ಚಿಕ್ಕ ಕುಂಡ ಇರ್ಬೋದು ಗಿಡಗಳು ಮತ್ತು ಬಿದ್ದರು ಮತ್ತು ಅಡಿಕೆದು ದಬ್ಬೆ ರೀಪ್ ಮರಗಳದ್ದು ಈ ಥರದ್ರಲ್ಲೇ ತುಂಬ ಚೆನ್ನಾಗಿ ಇದನ್ನು ರೆಡಿ ಮಾಡಿದ್ದಾರೆ ಸೊ ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ ಅಂದರೆ ಇದು ಫ್ಯಾಮಿಲಿಗೂ ಇದೆ ಮತ್ತು ಈ ಕಡೆ ಏನು ವೈನ್ ಬಾರ್ ಆ ಥರ ಅಂತಾರಲ್ಲ ಆ ಥರ ಕೂಡ ಇದೆ ಸಪ್ರೇಟ್ ಆಗಿದೆ ಏನೂ ಪ್ರಾಬ್ಲಮ್ ಇಲ್ಲ ಅದರ ಭಯ ಏನೂ ಇಲ್ಲ ವೇಣುಗೆ ಗೊತ್ತು ಈ ಪ್ಲೇಸು ಸೊ ಹಾಗಾಗಿ ಅವ್ನು ಕರ್ಕೊಂಡು ಬಂದ ನನಗಂತೂ ತುಂಬಾ ಇಷ್ಟ ಆಯಿತು ಅದು ವೈನ್ ಬಾರಂದರೆ ನೀವೇನೇನೋ ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಇವಾಗ ನಾವು ಬಂದಿರೋದು ಇಲ್ಲಿ ನಮಗೆ ಸ್ವಲ್ಪ ಬೇಗ ಬಂದುಬಿಟ್ವಿ ನಾವು ಏಳುವರೆಗೆ ಬಂದ್ವಿ ನನಗೆ ರೋಟಿ ಎಲ್ಲ ಬೇಕಿತ್ತು ಹಾಗಾಗಿ ಎಂಟು ಗಂಟೆ ಮೇಲೆ ಕಂಡೀಷನ್ ಆಗಿ ಹೇಳಿದ್ರು ಎಂಟು ಗಂಟೆ ಮೇಲೆ ಸಿಗೋದು ಅಂತ ಹೇಳಿ ಹಾಗಾದರೆ ಏನು ಮಾಡೋದಪ್ಪ ಅಷ್ಟು ತನಕ ಟೈಮ್ ಸ್ಪೆಂಡ್ ಮಾಡಬೇಕಲ್ವಾ ಅಂತ ಅಂದರೆ ನೋಡಿ ಎದುರುಗಡೆನೇ ಇಲ್ಲಿ ಚಿಕ್ಕ ಇತ್ತದೊಂದು ಪುಟಾಣಿ ಗಾರ್ಡನ್ ಮಾಡಿದ್ದಾರೆ ಅಲ್ಲಿ ಜೋಕಾಲಿ ಇತ್ತು ಮತ್ತೆ ಮಕ್ಕಳಿಗೆ ಆಡ್ಲಿಕ್ಕೆಲ್ಲ ಈ ರೀತಿ ಜೋಕಾಲೆ ಮಾಡಿಟ್ಟಿದ್ದಾರೆ ಇಲ್ಲಿ ಈ ತರ ಲೈಟಿಂಗ್ಸ್ ಮಾಡಿ ಒಂದು ರೀತಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ನಾನು ಮತ್ತು ಪೃಥ್ವಿ ಎಲ್ಲ ಇಲ್ಲಿ ಬಂದ್ವಿ ಅಂದರೆ ಕರೆಕ್ಟಾಗಿ ಅಲ್ಲಿ ನಾವೇನು ಹೋಟೆಲ್ ಕೂತಿದ್ವೋ ಅದರ ಎದುರುಗಡೆನೇ ಇತ್ತು ಓಕೆ ಮಕ್ಕಳಿಗೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಲಿ ಅಂತ ಹೇಳಿ ಮಾಡಿದ್ದಾರೆ ಸಖತ್ತಾಗಿತ್ತು ಹಾಗೆ ಇಲ್ಲಿ ಮೇಲುಗಡೆ ನೋಡ್ಬೋದು ಉಪಿ ಪಿ ಎಲ್ಲ ಹಾಕಿ ತುಂಬ ಸೂಪರಾಗಿ ಲೈಟಿಂಗ್ ಮಾಡಿದ್ದಾರೆ ತುಂಬ ಖುಷಿ ಅನಿಸುತ್ತೆ ನಿಮ್ಗೆ ಅನ್ನಿಸ್ಬೋದೇನು ಇಂಥ ಹೋಟೆಲಿಗೆ ಇನ್ನು ಎಷ್ಟು ಬಿಲ್ ಆಗುತ್ತೋ ಏನೋ ಊಟ ತಿಂಡಿಗೆ ಅಂತ ಹೇಳಿ ಬಟ್ ನಾವು ಮೆನು ನೋಡಿದ್ವಿ ನೋಡಿದ್ರೆ ನನಗಂತೂ ತುಂಬಾ ಖುಷಿ ಆಯಿತು ಯಾಕಂದರೆ ಪ್ರೈಸ್ ಕೂಡ ಅಷ್ಟೊಂದು ನನಗೆ ಹೆಚ್ಚಂತ ಅನಿಸಿಲ್ಲ ಬಿಕಾಸ್ ಇಲ್ಲಿ ಮೇಂಟೆನೆನ್ಸಿಗೂ ಬೇಕಲ್ವಾ ಹಾಗೆ ನನಗೆ ಹೆಚ್ಚಂತ ಅನ್ನಿಸಿಲ್ಲ ಮಾತ್ರ ನಾವು ಕಾಯುವಂತಹ ಒಂದು ಪರಿಸ್ಥಿತಿನೇ ಇಲ್ಲ ಯಾಕೆ ಕೆಲವೊಂದು ಹೋಟೆಲಿಗೆ ಹೋದರೆ ಎಷ್ಟೋ ತನಕ ನಾವು ಕಾಯಬೇಕು ಅಂತ ಅಂದರೆ ಅಮ್ಮ ನಮಗಂತೂ ಸುಸ್ತಾಗಿ ಬಿಡುತ್ತೆ ಅಲ್ವಾ ಮೊದಲೇ ಹಸುವಾಗಿ ಹೋಗಿರ್ತೀವಿ ಅದರಲ್ಲೂ ಮತ್ತೆ ಕಾಯಬೇಕು ಅಂದರೆ ಅರ್ಥ ಸೊ ತುಂಬ ಅಂದರೆ ತುಂಬ ಹೊತ್ತು ಕಾಯಬೇಕು ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಹೇಳಿದೆ ಹೋಟೆಲ್ ಅರಮನೆ ಅಂತ ಹೇಳಿ ತರೀಕೆರೆಯಲ್ಲಿ ಅಲ್ಲಿ ನಾನಂತೂ ಕಾದು ಕಾದು ನಾನು ಮದು ಹತ್ತು ನಂತರ ನಾನು ಆ ಪಾರ್ಸಲ್ ಮಾಡ್ಕೊಂಡು ಬಂದೀನಿ ಅರ್ಧ ಊಟ ಮಾಡಿಕೊಂಡು ಬಟ್ ಇಲ್ಲ ಹಾಗಲ್ಲ ಕ್ವಿಕ್ ನಾವೇನು ಕೂತ್ವಿ ಅಲ್ಲ ತಕ್ಷಣವೇ ಬಂದುಬಿಟ್ರು ಆ ಒಂದೊಂದು ಇದಕ್ಕೆ ಒಂದೊಂದು ರೂಮ್ ಥರ ಇದೆ ಅದು ಒಂದೊಂದು ಇದು ಅಲ್ಲೊಂದು ಇಪ್ಪತ್ತು ಮೂವತ್ತು ಮಂದಿಗೆ ಕೊಡ್ಬೋದು ಆ ರೀತಿ ಇದೆ ಸೊ ಅಲ್ಲಿ ಒಬ್ಬೊಬ್ರು ಇರ್ತಾರೆ ಎರಡೆರಡು ಮೂರು ಜನ ಇರ್ತಾರೇನೋ ಆ ರೀತಿ ಇರ್ತಾರೆ ಕೂಡಲೇ ಬಂದರು ಏನು ಬೇಕು ಎಲ್ಲ ಕೇಳ್ಕೊಂಡು ಹೋದರು ನಾವೇ ವೆಯ್ಟ್ ಇದ್ವಿ ಹಾಗಾಗಿ ರೋಟಿ ಲೇಟು ಅನ್ನೋದರಿಂದ ಸೈಡ್ ಡಿಶ್ ಥರ ಏನಾದರೂ ಸೈಡ್ಸಿಗೆ ತೊಗೊಳ್ಳೋಣ ಅಂತ ಹೇಳಿ ಇದು ಮಶ್ರೂಮ್ ಮಂಚೂರಿ ಅದನ್ನು ತೊಗೊಂಡ್ವಿ ನೋಡೋಣ ಅಂತ ಹೇಳಿ ಮಶ್ರೂಮ್ ಮಂಚೂರಿ ಮತ್ತು ಒಂದು ಆರೆಂಜ್ ಜ್ಯೂಸ್ ಹಾಗೆ ಮಸಾಲ ಪಾಪಡ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಇದನ್ನು ತೊಗೊಂಡ್ವಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಅದಕ್ಕೆ ನೋಡಿ ಇಲ್ಲಿ ಸೈಡ್ ಸೈಡ್ಸಿಗೆ ಕೊಟ್ಟಿದ್ದಾರೆ ಸೌತೆಕಾಯಿ ಆನಿಯನ್ಸು ಅದು ಇದು ಲಿಂಬು ಅದು ಇದೆಲ್ಲ ಎಲ್ಲ ಕೊಟ್ಟಿದ್ದಾರೆ ಓಕೆನಾ ಎಷ್ಟು ಖುಷಿ ಆಯಿತು ಸಾಸ್ ನೋಡಿ ಸಾಸ್ ಕಾಣಿಸ್ತಾ ಇರ್ಬೋದು ನಿಮಗೆ ಮಶ್ರೂಮ್ ಮಂಚೂರಿಗೆ ಇನ್ನೂರು ರೂಪಾಯಿನೂ ಇತ್ತು ಒಂದು ಪ್ಲೇಟಿಗೆ ಬಟ್ ಎರಡು ಜನ ತಿನ್ಬೋದು ಅಷ್ಟು ಚೆನ್ನಾಗಿದೆ ಅಷ್ಟು ಜಾಸ್ತಿ ಇದೆ ಓಕೆನಾ ಅರ್ಥ ಇದೆ ಹಾಗಿತ್ತು ಆಮೇಲೆ ಮಶ್ರೂಮ್ ಮಂಚೂರಿಯಂತೂ ಹೇಗಿತ್ತು ಟೇಸ್ಟು ಅಂದರೆ ಸಕ್ಕತ್ ಅಂದರೆ ಸಕ್ಕತ್ತಿತ್ತು ನಿಜ ಹೇಳ್ತೀನಿ ಅಷ್ಟು ಚೆನ್ನಾಗಿತ್ತು ಪಾಪಡ್ ಕೂಡ ಹಾಕಿ ಹಾಗೆ ಅಷ್ಟು ಚೆನ್ನಾಗಿ ಮಾಡಿದ್ರು ಮಾತ್ರ ನಾವೆಲ್ಲರೂ ಹಂಚ್ಕೊಂಡು ತಿಂದ್ವಿ ಇಲ್ಲಿ ವೇಣು ಮುದನ ಎತ್ಕೊಂಡಿದ್ದಾನೆ ಸ್ವಲ್ಪ ಅವನು ಹಠ ಮಾಡ್ತಾಯಿದ್ದ ಆ ಟೈಮಲ್ಲಿ ಮಾಡೋ ಮಾಡೋತ್ತಲ್ವ ಹಾಗಾಗಿ ಇವಾಗ ಹಾಗೆ ವೇಣು ಮತ್ತು ಪೃಥ್ವಿ ನಾನ್ ವೆಜ್ ಐಟಮಲ್ಲಿ ಚಿಕನ್ ಕರ್ಣಿ ಅಂತ ಏನೋ ಒಂದು ಅದರ ಹೆಸರು ನಂಗೆ ಸರಿಯಾಗಿ ಬರ್ತಾಯಿಲ್ಲ ಸ್ವಲ್ಪ ತಂದೂರಿ ಥರನೇ ಅಂದರೆ ಈ ಕಾಲೇ ಲೆಗ್ ಅಲ್ವಾ ಅದನ್ನು ಇದು ಮಾಡಿ ಕೊಡ್ತಾರೆ ಅವರು ಅದನ್ನು ತೊಗೊಂಡ್ರೋ ಅದು ಕೂಡ ಚೆನ್ನಾಗಿತ್ತಂತೆ ಇದಾದ ಮೇಲೆ ರೋಟಿ ಬಂತು ರೋಟಿ ಬರೋ ತನಕ ಎಂಟು ಗಂಟೆ ಮೇಲೆ ಅಂತ ಹೇಳಿದರು ಹಾಗಾಗಿ ನಾವು ವೆಯ್ಟ್ ಮಾಡ್ತಾ ಇದ್ವಿ ಇದು ನೋಡಿ ಗೋಬಿ ಮಂಚೂರಿ ನನಗಿದು ಮಾತ್ರ ಸಖತ್ ಸಖತ್ ಇಷ್ಟ ಆಗಿರೋದು ಇದಾದ ಮೇಲೆ ನಾವು ರೋಟಿ ಮತ್ತು ಇದು ಕಾಜು ಮಸಾಲ ತೊಗೊಂಡಿದ್ವಿ ಕುಲ್ಚ ಮತ್ತು ರೋಟಿ ಎರಡು ತೊಗೊಂಡು ಕಾಜು ಮಸಾಲ ತೊಗೊಂಡಿದ್ವಿ ತುಂಬಾ ಸೂಪರ್ ಆಗಿತ್ತು ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಪ್ರೈಸ್ ಇರ್ಬೋದು ಇಲ್ಲಿ ವಾತಾವರಣ ಇರ್ಬೋದು ಇಲ್ಲಿಯ ಒಂದು ರೆಸಿಪಿ ಇರ್ಬೋದು ಪ್ರತಿಯೊಂದು ತುಂಬಾ ಸೂಪರ್ ಆಗಿದೆ ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಯಾರಾದರೂ ಕಡೂರು ಮತ್ತು ಬ್ಯಾಂಗ್ಳೂರು ರೂಟಲ್ಲಿ ಏನಾದರೂ ಹೋಗೋರಾದರೆ ಊಟಕ್ಕಾಗಿ ಸೊ ಇಲ್ಲಿ ಹೋಗ್ಬೌದು ನೀವು ಓಕೆ ಇದು ಯಾವುದೇ ಅಡ್ವರ್ಟೈಸ್ಮೆಂಟ್ ವಿಡಿಯೋ ಅಲ್ಲ ಮತ್ತು ನನ್ನ ಒಂದು ಪರ್ಸ್ನಲ್ ಒಪೀನಿಯನ್ ಓಕೆ ಇವಾಗ ನಾವು ರಿಟರ್ನ್ ಇದ್ದೀವಿ ಮನೆಗೆ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಏನಂತೀರಾ ಬಾಯ್ ಬಾಯ್